ಹಾಯ್ ಹಲೋ, ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದಿರತ್ತೆ ಅನ್ಕೊಂಡನ್ ರೀ. ನಾನು ಕೂಡ ಆರಾಮಾಗಿದ್ದೇನೆ ರೀ. ಇವತ್ತು ರೆಸಿಪಿ ಏನಂದ್ರೆ ಧಪಾಟಿ ಯಾವ ಟೈಪ್ ಮಾಡೋದಂತ ಹೇಳ್ಕೊಡ್ತೇನೆ ರೀ. ಇವಾಗ ನಾ ಮುಂಚೆ ಹಿಟ್ಟು ತೊಗೊಂಡಿನಿ ರೀ. ಇವಾಗ ಹಸಿಕಾರ ಜಜ್ಜಿ ಇಟ್ಕೊಂಡಿನಿ ರೀ. ಇವಾಗ ಹಸಿಕಾರ ಹಾಕಿ ನೋಡಿರಿ, ಸ್ವಲ್ಪ ಉಳ್ಳಾಗಡ್ಡಿ ಸಾನ್ ಮಾಡಿಟ್ಟಿನಿ ರೀ. ಉಳ್ಳಾಗಡ್ಡಿ ಸ್ವಲ್ಪ ಹಾಕ್ಕೊಳಿದ್ರಿ. ಆಮೇಲೆ ಇವಾಗ ಕೊತ್ತಂಬರಿ ಸಾನ್ ಮಾಡಿಟ್ಕೊಂಡಿಲ್ಲ ರೀ, ಅದನ್ನು ಕೂಡ ಹಾಕೋದ್ರಿ. ಇದೇ ಥರ ಎಲ್ಲ ಥರ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ನೋಡಿರಿ. ಮೆಂತಿ ಪಲ್ಲಿ ಸಣ್ಣ ಮಾಡಿಟ್ಕೊಂಡಿನಿ ರೀ, ಮೆಂತಿ ಪಲ್ಲಿ ಕೂಡ ಹಾಕಿನಿ ರೀ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ತೊಗೊಂಡಿನಿ ರೀ. ಸ್ವಲ್ಪ ಕಮ್ಮಿ ಬಿದ್ದರೂ ಜಾಸ್ತಿ ಸ್ವಲ್ಪ ಹಾಕೋಬೋದು ನೀವು. ಇವಾಗ ನೋಡಿರಿ, ಒಂದು ಚಮಚದಾಗಟ್ಟ ನಾನು ಅರ್ಶಿನ ಪುಡಿ ತೊಗೊಂಡನು. ನೀವು ಇಷ್ಟು ತೊಗೊಂಡಿದ್ದು ಜೋಳದ ಜೊತೆಗೆ 2 ಚಮಚ ತೊಗೊಂಡಿನಿ ರೀ ನಾನು ಅರ್ಶಿನ ಪುಡಿ. ಇವಾಗ ಎಣ್ಣೆನೂ ತೊಗೊಂಡಿಟ್ಕೊಂಡು ನೋಡಿರಿ. ಇವಾಗ ಈ ಥರ ಚಲೋ ತಂಗಿ ಅದನ್ನು ಎಲ್ಲ ಥರ ಕಲಿಸ್ಬೇಕ್ರಿ. ಈ ಥರ ನೋಡಿರಿ, ಎಲ್ಲ ಹಾಕಿನಿಲ್ರಿ. ಸ್ವಲ್ಪ ನಾನು ಅರ್ಶಿನ ಪುಡಿ ಕಮ್ಮಿ ಬಿದ್ದಿತ್ತು ರೀ, ಇನ್ನೊಂದು ಸ್ವಲ್ಪ ಹಾಕೊಂಡಿನಿ ನೋಡಿರಿ. ಇವಾಗ ನೋಡಿರಿ, ಮಸಾಲೆ ಪುಡಿ ತೊಗೊಂಡಿನಿ ರೀ ನಾನು. ಎಲ್ಲ ಥರ ಮಸಾಲೆ ಮಿಕ್ಸ್ ಮಸಾಲೆ ರೀ. ಇವಾಗ ಹಿಂಗೆ ಸಣ್ಣಂಗಿ ಒಂದು ಸ್ವಲ್ಪ ನೀರು ಹಾಕೋತಾ ಈ ಥರ ನಾದಬೇಕ್ರಿ ಅದನ್ನು. ಒಮ್ಮೆ ನೀರು ಹಾಕಂಗಿಲ್ಲ ರೀ, ಅಂದ್ರೆ ಸ್ವಲ್ಪ ಗಟ್ಟಿ ಬೇಕಾಕತ್ತೆ ರೀ, ಅಳಕು ಆಗಬಾರ್ದ್ರಿ ಅದು. ಇದೇ ಥರ ನಾವು ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೋಬೇಕ್ರಿ. ಇವಾಗ ಇದೇ ಥರ ಕಲಿಸ್ಕೋಬೇಕ್ರಿ. ಇದು ಇವತ್ತ ನಮ್ಮಲ್ಲಿ ರವಿವಾರ ಇಲ್ರಿ, ರವಿವಾರ ಐತಂದ್ರೆ ಎಲ್ಲ ಹುಡುಗರು ಚೂಟಿ ಇದ್ದು ರೀ. ಅದ್ರ ಸಲಿಗೆ ಮಮ್ಮಿ ಮಾಡೋಣಕತ್ತಿದ್ದು ರೀ, ಅದಕ್ಕೆ ರೆಸಿಪಿ ತೋರಿಸಿದಂಗಾಕತ್ತಿ ಮಾಡ್ದಂಗತ್ತೇಳಿ ಇವಾಗ ನಾನು ಮಾಡೀನಿ ರೀ. ಈ ಥರ ಹಿಟ್ಟು ಕಲಿಸ್ಕೋಬೇಕ್ರಿ ನೋಡಿರಿ, ಯಾವ ಥರ ಹಿಟ್ಟು ಕಲಿಸ್ಕೊಂಡೇನೆ ನಾನು. ಈ ಥರ ಉಳ್ಳಿ ಮಾಡಿಟ್ಕೋಬೇಕ್ರಿ. ಇವಾಗ ಒಂದು ಅರ್ಬಿ ತೊಗೊಂಡೇನ್ರಿ, ಕಾಟನ್ ಅರ್ಬಿ. ಈ ಥರ ಅರ್ಬಿ ಅದು ರೊಟ್ಟಿ ಮಾಡೋ ಕೊಂಬಣಿಗತ್ತಿಲ್ರಿ, ಅದರೊಳಗಡೆ ಹಾಕಿ ಈ ಥರ ಅದನ್ನು ಉಳ್ಳಿ ಮಾಡಿನಿಲ್ರಿ. ಅದನ್ನ ಈ ಥರ ಹಿಟ್ಟು ಕಿಶಿಂದ ಹಿಂಗೆ ಕೈಲೇ ಒತ್ತಬೇಕ್ರಿ. ಇದು ನೋಡಿರಿ ಆ ಥರ ಒತ್ತಲಾತ್ ನಾನು. ಈ ಥರ ಒತ್ಕೋತ ದೊಡ್ದು ಮಾಡ್ಬೇಕ್ರಿ ಅದನ್ನು. ಅದು ನಿಮ್ಮ ಕೈಗೆ ಭಾಳ ಅಂತಿತ್ತಂದ್ರೆ ಒಂದು ಸ್ವಲ್ಪ ನೀರು ಹಚ್ಕೋಬೋದು ರೀ, ಇಲ್ಲಾದ್ರೆ ಸ್ವಲ್ಪ ನೀರು ಬೇಡ ಅಂದರೆ ಎಣ್ಣೆನೂ ಹಚ್ಕೋಬೋದು ರೀ. ನಾನು ಒಂದು ಸ್ವಲ್ಪ ನೀರು ಹಚ್ಕೊಂಡೇನಿ ರೀ. ಇವಾಗ ನೋಡಿರಿ ದೊಡ್ದೈತೆ ನೋಡಿರಿ. ಇವಾಗ ನಾನು ತಿವೇಕಾದತ್ತು ರೀ, ಇವಾಗ ಹಾಕ್ತೀನಿ ನೋಡಿರಿ. ಈ ಥರ ಪ್ರತಿಯೊಂದೂ ಇದೇ ಥರ ಮಾಡೋದು ರೀ. ಇವಾಗ ಮತ್ತೊಂದು ಅರ್ಬಿ ಹಾಸ್ತೀನಿ ರೀ, ಇವಾಗ ಮತ್ತೊಂದು ಉಂಡಿ ಮಾಡ್ಕೋತೇನೆ ರೀ. ಈ ಥರ ಉಳ್ಳಿ ಮಾಡ್ಕೊಳೋದ್ರಿ, ಉಳ್ಳಿ ಮಾಡಿ ಈ ಥರ ಕೈಯಾಗ ಒಂದು ಸ್ವಲ್ಪ ಇದನ್ನು ದೊಡ್ದು ಮಾಡ್ಕೊಳೋದ್ರಿ ಅದನ್ನು. ಇವಾಗ ನೋಡಿರಿ ಒಂದು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ತೇನೆ ರೀ ನಾನು. ಮುಂಚೆನೂ ಎಣ್ಣೆ ಹಚ್ಬೇಕು ರೀ, ನಾನು ಎಣ್ಣೆ ಹಚ್ಚಲಿಲ್ಲ. ಆಮೇಲೆ ಇನ್ನೊಂದು ಹಚ್ತೇನೆ ರೀ. ಇದೇ ಥರ ಹಿಂಗೆ ಕೈಲೇ ಒತ್ತಬೇಕು ರೀ ನೋಡಿರಿ, ಈ ಥರ ಕೈಲೇ ಒತ್ತಬೇಕು. ಎಣ್ಣೆಲೇ ಮಾಡಿದ್ರೆ ಕೈಗೊಟ್ಟ ಅಂಟ್ಕೊಳಂಗಿಲ್ರಿ ಅದು. ನಾನು ಸ್ವಲ್ಪ ನೀರು ತೊಗೊಂಡೇನೆ ರೀ. ಇವಾಗ ನೋಡಿರಿ ಅದು ಬೇದತ್ತು ರೀ ಒಂದು ಸೈಡ. ಇವಾಗ ನಾನು ತಿರುತ್ತೇನೆ ರೀ ಅದನ್ನು. ಇವಾಗ ಇದೇ ಥರ ಮಾಡ್ಬೇಕ್ರಿ ನೋಡಿರಿ, ಕೈಲೇ ಈ ಥರ ತೀಡ್ಬೇಕ್ರಿ ಅದನ್ನು. ಹಿಂಗೆ ಒತ್ತಬೇಕ್ರಿ ಅಂದ್ರೆ ದೊಡ್ದಾಕತ್ರಿ ಅದು ಸ್ವಲ್ಪ. ಈಗ ನೋಡಿರಿ ಬೇದತ್ತೆ ಅದು, ಇವಾಗ ತೆಗೆದು ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಎಷ್ಟು ಚಂದ ಬೇದತ್ತಿ ನೋಡಿರಿ, ಆ ಥರ ಬೇದತ್ತಿ. ಹಿಂಗೆ ಎರಡೂ ಕಡೆ ಒಂದು ಸ್ವಲ್ಪ ಇದ ನೋಡಿರಿ, ಇದೇ ಥರ ಮಾಡ್ಬೇಕ್ರಿ. ಇದೇ ಥರ ರೆಸಿಪಿ ಮಾಡಬೇಕು. ಇದೇ ಥರ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಬೇರೆ ಬೇರೆ ರೆಸಿಪಿನ ಇದೇ ಥರ ತೋರಿಸ್ತೀನಿ ರೀ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗೂ ಬೇಕ್ರಿ ಇದೇ ಥರ. ಇವಾಗ ನೋಡಿರಿ ಮತ್ತೊಂದು ಹಾಕಿನು, ಅದಕ್ಕೂ ಅದನ್ನು ನಾನು ಎಣ್ಣೆ ಹಚ್ತೀನಿ ನೋಡಿರಿ. ಇವಾಗ ನೋಡಿರಿ ನಮ್ಮ ಮನೆಯವರು ಮಾಡಿದ ಕೂಡಲೇ ತಿನ್ಲಾಕೋತಾರೆ ರೀ, ಅವ್ರಿಗಂದ್ರೆ ಭಾಳ ಇಷ್ಟ ರೀ. ದಪಾಟಿ ಅಂದ್ರೆ ನಮ್ಮ ಮನ್ಯಾಗ ಇಷ್ಟ ಬಾಳ್ರಿ ಅದನ್ನು. ಈಗ ಯಾವಾಗ ಒಂದು ಹಿಂಗೆ ಯಾವಾಗ ಹಿಂಗೆ ಸುಟ್ಟಿ ಇದು ಇತ್ತಂದ್ರೆ ಯಾವಾಗ ರೀ ಇದೇ ಥರ ಮಾಡ್ತೀರಿ ನಾವು ಮನ್ಯಾಗ. ಕರೆ ಬೆಸ್ಟ್ ಅಕ್ಕಾವು, ನೀವು ಕೂಡ ಮನ್ಯಾಗ ಮಾಡಿರಿ, ಯಾವ ಥರ ಆಗೈತೆ ತಿಳಿ ನನಗೆ ಕಮೆಂಟ್ ಮಾಡಿರಿ. ನೋಡಿರಿ ಒಂದು ತಿಂದ್ರಂದ್ರೆ ಮತ್ತೊಂದು ತಿನ್ಬೇಕು ಅನ್ನಿಸ್ತೈತಿ, ಅಷ್ಟು ರುಚಿ ಹಾಕಾವ್ರಿ. ನೀವು ಮಾಡಿರಿ, ಮಾಡಿ ನೋಡಿರಿ ಎಷ್ಟು ರುಚಿ ಹಾಕಾವು. ಈಗ ನೋಡಿರಿ ಮತ್ತೊಂದು ಅದೇ ಥರ ಹಾಕ್ಲಾತೀನಿ ನಾನು. ಇವಾಗ ನೋಡಿರಿ ಈಗ ಮತ್ತೆ ಅರ್ವಿ ತಗೊಳಿದ್ರಿ. ಈ ಥರ ಮನೆಯವ್ರು ಲೈಕ್ ಮಾಡಿ ಹಾದ್ರೆ ನೋಡಿರಿ ನೋಡಿರಿ ಬೇರೆ ಥರ ಅದು ಕೂಡ. ಈ ಥರ ನೋಡಿರಿ ಎಷ್ಟು ಬೆಸ್ಟ್ ಆಗ್ಯಾವ ನೋಡಿರಿ ದಪಾಟಿ. ಎಲ್ಲ ಥರ ಹಾಕಿ ನಿಮ್ಗೆ ಏನೇನು ಹಾಕ್ಬೇಕತ್ತ ಮುಂಚೆನೆ ಹೇಳಿನಿ ರೀ, ಆ ಥರ ಎಲ್ಲ ಹಾಕಿ ನಾವು ಮಾಡಿದರೆ ದಪಾಟಿ ಸೂಪರಾಗಿ ಬರ್ತಾವ್ರಿ ನೋಡಿರಿ. ಜೋಳದ ಹಿಟ್ಟಿನ ದಪಾಟಿ ಯಾವ ಥರ ಆಗ್ಯಾವ ನೋಡಿರಿ, ಎಷ್ಟು ಬೆಸ್ಟ್.